ಏನಾದರೂ ಸ್ಕಿನ್ ಪ್ರಾಬ್ಲಮ್ ಆದರೆ ಸಾವಿರಾರು ರುಪೀಸ್ ಖರ್ಚು ಮಾಡಿಕೊಂಡು ನಾವು ಸ್ಕಿನ್ ಕೇರ್ ಮಾಡ್ತೀವಿ, ಬರೀ 50 ರುಪೀಸಲ್ಲಿ ಈ ಒಂದು ಮಂಜಿಷ್ಟವನ್ನು ಯೂಸ್ ಮಾಡಿಕೊಂಡು ನೋಡಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಆಯುರ್ವೇದಿಕ್ನಲ್ಲಿ ಮಂಜಿಷ್ಟ. ಎಲ್ರಿಗೂ ಗೊತ್ತಿದೆ, ನಾವೆಲ್ಲ ಆಯುರ್ವೇದಿಕ್ ಶಾಪ್, ಆಯುರ್ವೇದಿಕ್ ಸೋಪು ಅಥವಾ ಆಯುರ್ವೇದಿಕ್ ಫೇಸ್ ವಾಶ್ ಅಥವಾ ಕ್ರೀಮು, ನೈಟ್ ಕ್ರೀಮ್ ಇದೆಲ್ಲ ಪರ್ಚೇಸ್ ಮಾಡುವಾಗ ನೀವು ಅದರಲ್ಲೊಂದು ಇಂಗ್ರೀಡಿಯೆಂಟ್ಸನ್ನು ಗಮನಿಸಿರ್ಬೋದು, ಮಂಜಿಷ್ಟ ಅಂತ. ಆ ಒಂದು ಮಂಜಿಷ್ಟ ನಮ್ಮ ಸ್ಕಿನ್ಗೆ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ, ಹಾಗೆ ಸ್ಕಿನ್ನಲ್ಲಿರುವಂಥ ಪಿಗ್ಮೆಂಟೇಷನ್ ರಿಮೂವ್ ಮಾಡುತ್ತೆ. ಇಲ್ಲಿ ಕೇರಳದಲ್ಲಿ ಮೋಸ್ಟ್ ಆಗಿ ಪರ್ಚೇಸ್ ಮಾಡುವಂಥ ಆಯುರ್ವೇದಿಕ್ ಶಾಪ್ನಿಂದ ಪರ್ಚೇಸ್ ಮಾಡುವಂಥ ಒಂದು ಇಂಗ್ರೀಡಿಯೆಂಟ್ಸೇ ಈ ಒಂದು ಮಂಜಿಷ್ಟ. ಈ ಒಂದು ಮಂಜಿಷ್ಟವನ್ನು ಯೂಸ್ ಮಾಡಿಕೊಂಡು ಕುತ್ತಿಗೆ ಭಾಗದ ಕಪ್ಪನ್ನ ಹೋಗಲಾಡಿಸೋಕೆ, ಹಾಗೆ ನಮ್ಮ ಸ್ಕಿನ್ ಕೇರನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಜಾಸ್ತಿಯಾಗಿ ಹೆರಿಗೆ ಆದ ಸ್ಕಿನ್ ಡಲ್ ಆಗೋರು ಕೂಡ ಈ ಒಂದು ಮಂಜಿಷ್ಟ ಆಯಿಲನ್ನು ಯೂಸ್ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ತಾ ಇದ್ರು. ಓಕೆ, ಈ ವಿಡಿಯೋಸ್ ನೋಡೋ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡೋಕ್ಕೆ ಮರೆಯದಿರಿ. ಓಕೆ, ಇನ್ನು ನಮಗೆ ಈ ಒಂದು ಪ್ಯಾಕ್ ಪ್ರಿಪೇರ್ ಮಾಡೋಣ. ನಾನಿಲ್ಲಿ ಮಂಜಿಷ್ಟ ತಗೊಂಡಿದ್ದೀನಿ. ಮಂಜಿಷ್ಟ ಎಲ್ಲ ಆಯುರ್ವೇದಿಕ್ ಶಾಪ್ನಲ್ಲಿ ಸಿಗುತ್ತೆ. ಇವಾಗ ಇದು ಜಾಸ್ತಿ ಜನರು ಪರ್ಚೇಸ್ ಮಾಡೋದ್ರಿಂದ, ಇದರಲ್ಲಿ ಗುಡ್ ರಿಸಲ್ಟ್ ಸಿಗೋದ್ರಿಂದ ಇವಾಗ ಮೆಡಿಕಲ್ ಶಾಪ್ನಲ್ಲೂ ಕೂಡ ಮಂಜಿಷ್ಟ ಪೌಡರ್ ಅವೈಲೇಬಲ್ ಇದೆ. ಎಲ್ಲ ಕಡೆಯೂ ಇವಾಗ ಮಂಜಿಷ್ಟ ಪೌಡರ್ ಸಿಗುತ್ತೆ. ಓಕೆ, ಇನ್ನು ಮಂಗಳೂರಿನಲ್ಲಿ ಸಿಗದವರಿಗೆ ಆಯುರ್ವೇದಿಕ್ ಶಾಪ್ನಲ್ಲಿ ಸಿಗುತ್ತೆ. ಮಂಜಿಷ್ಟ ಪೌಡರ್ ಇಲ್ಲ ಅಂದರೆ ಮಂಜಿಷ್ಟ ಕೆತ್ತೆನೂ ಸಿಗುತ್ತೆ, ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇವಾಗ ನೋಡಿ, ಮಂಜಿಷ್ಟ 1 ಟೇಬಲ್ ಸ್ಪೂನ್ ಮಂಜಿಷ್ಟವನ್ನು ಹಾಕ್ತಾ ಇದ್ದೀನಿ. ಓಕೆ, ಇನ್ನು ನೀವು ಡ್ರೈ ಸ್ಕಿನ್ ಅವರಾಗಿದ್ದರೆ ಇದಕ್ಕೆ ಜೇನುತುಪ್ಪವನ್ನು ಮಿಶ್ರಣ ಮಾಡಿ, ಆಯಿಲಿ ಸ್ಕಿನ್ ಅವರಾಗಿದ್ದರೆ ಇದಕ್ಕೆ ಮಿಲ್ಕನ್ನು ಆ್ಯಡ್ ಮಾಡ್ಬೋದು. ಓಕೆ, ಇವಾಗ ನೋಡಿ, ನಾನು ಇದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಮಿಶ್ರಣವಾಗುವವರೆಗೂ ಮಿಲ್ಕನ್ನು, ಫ್ರೆಶ್ ಮಿಲ್ಕನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಮಿಶ್ರಣ ಮಾಡಿ ಕೊಡಬೇಕು. ನಾನಿಲ್ಲಿ 1/2 ಕಪ್ನಷ್ಟು ಅಂದರೆ 1/2 ಸಣ್ಣ ಬೌಲ್ನಷ್ಟು ಹಾಲನ್ನು ತಗೊಂಡಿದ್ದೀನಿ, ಅದನ್ನು ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಹಾಲನ್ನು ಹಾಕಿ ಇದನ್ನು ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ. ಇದೊಂಥರ ಮೀಡಿಯಂ ಕನ್ಸಿಸ್ಟೆನ್ಸಲ್ಲಿ ನಮಗೆ ಬೇಕು ಅಪ್ಲೈ ಮಾಡೋಕ್ಕೋಸ್ಕರ. ಇವಾಗ ನೋಡಿ, ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಇದಕ್ಕೆ ಮಿಲ್ಕನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಓಕೆ, ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಕೊಡಿ. ಮಂಜಿಷ್ಟ ಪ್ಯಾಕ್ ಈ ಒಂದು ಕನ್ಸಿಸ್ಟೆನ್ಸಲ್ಲಿ ನಮಗೆ ಸಿಕ್ಕಿದ್ರೆ ಸಾಕು. ಇಲ್ಲಿ ನಮ್ಮ ಫೇಸ್ಗೆ ಅಪ್ಲೈ ಮಾಡೋ ಮುಂಚಿತವಾಗಿ ಎಲ್ರಿಗೂ ಕೂಡ ಈ ಒಂದು ಮಂಜಿಷ್ಟ ಸೂಟೇಬಲ್ ಆಗೋದಿಲ್ಲ, ಅದಕ್ಕೋಸ್ಕರ ಫಸ್ಟ್ ನಮ್ಮ ಹ್ಯಾಂಡಿಗೆ ಅಪ್ಲೈ ಮಾಡಿನೇ ಟೆಸ್ಟ್ ಮಾಡಿದ ನಂತರ ನಮ್ಮ ಫೇಸ್ಗೆ ಅಥವಾ ಕುತ್ತಿಗೆ ಭಾಗಕ್ಕೆ ಅಪ್ಲೈ ಮಾಡಿದರೆ ಸಾಕು. ಎಲ್ಲ ಒಂದು ಸ್ಕಿನ್ಗೆ ಇದು ಸೂಟೇಬಲ್ ಆಗೋಲ್ಲ, ಕೆಲವರಿಗೆ ಈ ಒಂದು ಮಂಜಿಷ್ಟ ಎಲರ್ಜೀಸ್ ಉಂಟು ಮಾಡ್ಬೋದು. ಅದಕ್ಕೋಸ್ಕರ ಏನು ಮಾಡಿ ಅಂದರೆ, ಫಸ್ಟಿಗೆ ನಿಮ್ಮ ಹ್ಯಾಂಡಿಗೆ ಅಪ್ಲೈ ಮಾಡಿ, ಏನಾದರೂ ತುರಿಕೆ, ಇಚ್ಚಿಂಗ್ ಅಥವಾ ಏನಾದರೂ ಪಿಂಪಲ್ಸ್ ರೀತಿ ಬಂದಿಲ್ಲ ಅಂದರೆ ಮಾತ್ರ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ. ಮಂಜಿಷ್ಟ ಅಂತಲ್ಲ ಫ್ರೆಂಡ್ಸ್, ಬೇರೆ ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಪ್ಯಾಕ್ ಆಗಿರ್ಬೋದು, ನೀವು ಫಸ್ಟ್ ಟ್ರೈ ಮಾಡ್ತೀರಾ ಅಂದರೆ ಫಸ್ಟ್ ನಿಮ್ಮ ಪಾತ್ ಟೆಸ್ಟ್ ಮಾಡಿಕೊಂಡೇ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬೇಕು. ಇಲ್ಲ ಅಂದರೆ ಕೆಲವರು ಎಲ್ಲ ರೀತಿ ಒಂದೊಂದು ರೀತಿಯ ಪ್ರಾಡಕ್ಟ್ ಆಗಿರ್ಬೋದು, ಪ್ಯಾಕ್ ಆಗಿರ್ಬೋದು ಸೂಟೇಬಲ್ ಆಗೋದಿಲ್ಲ, ಅದಕ್ಕೋಸ್ಕರನೇ ಹ್ಯಾಂಡ್ ಟೆಸ್ಟ್ ಮಾಡಿ ಅನ್ನೋದು. ಓಕೆ ಓಕೆ, ಇವಾಗ ನನ್ನ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅಪ್ಲೈ ಮಾಡೋ ಮುಂಚಿತವಾಗಿ ನಮ್ಮ ಫೇಸ್ ಅಂತೂ ಚೆನ್ನಾಗಿ ವಾಶ್ ಮಾಡಿಡಬೇಕು, ನಂತರ ಇದು ನಾವು ಅಪ್ಲೈ ಮಾಡಿ ಕೊಡಬೇಕು. ಅಪ್ಲೈ ಮಾಡ್ಕೊಂಡೊಂದು 15 ಮಿನಿಟ್ಸಲ್ಲಿ ಡ್ರೈ ಆಗುತ್ತೆ, ಬೇಗನೆ ಡ್ರೈ ಆಗುತ್ತೆ ಇದು. ಓಕೆ, ಇವಾಗ ನೋಡಿ, ಚೆನ್ನಾಗಿ ಅಪ್ಲೈ ಮಾಡಿ ಕೊಡ್ತಾ ಇದ್ದೀನಿ. ಮಂಜಿಷ್ಟ ನಮ್ಮ ಸ್ಕಿನ್ಗೆ ಯೂಸ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಹೋಗುತ್ತೆ, ಹಾಗೆಯೇ ಮುಖದಲ್ಲಿರುವಂಥ ಡರ್ಟ್ ರಿಮೂವ್ ಆಗುತ್ತೆ, ಎಕ್ಸೆಸ್ ಆಯಿಲನ್ನು ರಿಮೂವ್ ಮಾಡುತ್ತೆ. ಇನ್ನು ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡೋಕ್ಕೆ ಇದೊಂದೊಳ್ಳೆಯ ಮಂಜಿಷ್ಟ ಹೆಲ್ಪ್ ಮಾಡುತ್ತೆ. ಆಯುರ್ವೇದಿಕ್ನಲ್ಲಿ ಜಾಸ್ತಿಯಾಗಿ ಕೇರಳದವರು ಪರ್ಚೇಸ್ ಮಾಡುವಂಥ ಪ್ರಾಡಕ್ಟೇ ಈ ಒಂದು ಮಂಜಿಷ್ಟ. ಸ್ಕಿನ್ ಕೇರನ್ನು ಚೆನ್ನಾಗಿ ಮಾಡ್ತಾರೆ, ಕುತ್ತಿಗೆ ಭಾಗ ಕಪ್ಪಾಗೋದು, ಹಾಗೆಯೇ ಅಂಡರ್ ಆರ್ಮ್ ಎಲ್ಲ ಕಪ್ಪಿದ್ದು, ಅದನ್ನೆಲ್ಲ ರಿಮೂವ್ ಮಾಡೋಕ್ಕೋಸ್ಕರ ಈ ಒಂದು ಮಂಜಿಷ್ಟವನ್ನು ಯೂಸ್ ಮಾಡ್ತಾರೆ. ನೋಡಿದ್ರಲ್ವಾ, ತುಂಬ ಸ್ಮೂತ್ ಇದೆ ಆಯ್ತಾ ಮುಟ್ಟುವಾಗ.
ಎಸ್ ಡಿಯರ್, ಇದು ಬ್ರೈಟನ್ ಆಗುತ್ತೆ ಸ್ಕಿನ್, ಹಾಗೇ ಸ್ಮೂತ್ ಇರೋ ಇದೆ ಫೇಸ್, ಸ್ಕಿನ್ ಕೂಡ ಟೈಟನ್ ಆಗುತ್ತೆ. ಈ ಒಂದು ಪ್ಯಾಕನ್ನು ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ, ನಿಮಗೆ ಜಾಸ್ತಿನೇ ರೆಕಮೆಂಡ್ ಮಾಡ್ತೀನಿ. ತುಂಬ ಯೂಸ್ಫುಲ್, ಜಾಸ್ತಿ ಕುತ್ತಿಗೆ ಭಾಗ ಕಪ್ಪಾಗೋದವರಿಗೆ, ಹಾಗೆಯೇ ಜಾಸ್ತಿ ಬಿಸಿಲಿಗೆ ಹೋಗೋರಿಗೆಲ್ಲ ತುಂಬ ತುಂಬಾ ಯೂಸ್ಫುಲ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮಂಜಿಸ್ತ ಪ್ಯಾಕ್ ಯೂಸ್ ಮಾಡಿಕೊಂಡು ಕೇರಳದಲ್ಲಿ 89% ಜನರಿಗಂತೂ ರಿಸಲ್ಟ್ ಸಿಕ್ಕಿರುವಂಥ ಈ ಒಂದು ಮಂಜಿಸ್ತ, ತುಂಬ ತುಂಬಾ ಪಾಸಿಟಿವ್ ರಿವ್ಯೂ ಇರುವಂಥ ಈ ಒಂದು ಮಂಜಿಸ್ತವನ್ನು ನೀವು ಕೂಡ ಟ್ರೈ ಮಾಡಿ, ಓಕೆ. ಹಾಗೆಯೇ ಮಂಜಿಸ್ತ ಪೌಡರ್ ಬೇಕಿದ್ದರೆ ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಅವೈಲೇಬಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಬೇಕಿದ್ದವರು ಪರ್ಚೇಸ್ ಮಾಡ್ಬೋದು, ಓಕೆ. ಹಾಗೆಯೇ ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದವರಾಗಿದ್ರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡೋಕ್ಕಂತೂ ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.